ನಾವಿರ್ಲಿ ನೋಡಿ ಅನ್ಯಾಯ ಯಾವ್ದು ಆಗ್ತದೆ. ಪತ್ರ ಬರೆದ್ರೆ ಏನಾಗ್ತದೆ? ಈಗ ಅವ್ರು ಏನ್ ಮಾಡಿದ್ರು, ಅವ್ರು ಎಂಟೈರ್ ಮೊಳಕಾಳು ಮೂರೇ ಸೇರಿಸಿ ಅಂತ ಹೇಳಿದ್ರು. ಇಲ್ಲೇನ್ಗೆ ಇಲ್ಲಿ ಇಂಥದ್ದೇನಿದೆ? ಆಮೇಲೆ ಎಲ್ಲ ನಾವೆಲ್ಲರೂ ಇದೀವಲ್ಲ, ನಾವಿದ್ದೀವಿ, ಶರಣ್ ಪ್ರಕಾಶ್ ಅವರಿದ್ದಾರೆ, ಅಲ್ಲಂ ಪ್ರಭು ಅವರಿದ್ದಾರೆ. ಯಾಕೆ ನಾವು ಯಾವತ್ತು ಕಾಪಾಡಿಲ್ವ? ಇವತ್ತು ಆಗ್ಲಾರ್ದು ರಿಕ್ರೂಟ್ಮೆಂಟ್ಗಳು ಆಗ್ತಾ ಇದೆ, ಆಗ್ಲಾರ್ದು ಆದೇಶಗಳನ್ನ ನಾವು ಇದು ಮಾಡ್ತಾ ಇದ್ದೀವಿ. ಯಾರಿಗೂ ನೋಡಿ 371J ಯಾರಿಗೂ ಕೂಡ ಹಸ್ತಕ್ಷೇಪ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಇಟ್ ಹ್ಯಾಸ್ ಟು ಬಿ, ದ ರೂಲ್ಸ್ ವಿಲ್ ಬಿ ಫಾಲೋಡ್. ಅದ್ರ ಬಗ್ಗೆ ಯಾರು ಸಂಶಯ ಪಡೋದ್ ಬೇಡ. ಮುಂಚೆ ನಾನು ಅಧ್ಯಕ್ಷ ಇರ್ಲಿಲ್ರಿ, ಈಗ ಇದ್ದೀನಿ. ಡೋಂಟ್ ವರಿ, ಯಾರಿಗೂ ಆತಂಕ ಪಡೋದ್ ಬೇಡ. ನೋಡಿ, ಯಾರು ಆತಂಕ, ಅಬ್ಸೊಲ್ಯೂಟ್ಲಿ ನಾಟ್. ನಾವು ಇರೋ ತನಕ ಯಾರಿಗೂ ಅನ್ಯಾಯ ಆಗೋದಿಲ್ಲ ನಮ್ಮ ಸರ್ಕಾರ. ಈಗ ದೇವೇಗೌಡರಿಗೆ ಗೊತ್ತಾ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅಂತ? ಫಸ್ಟ್ ಅವ್ರ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಅದು ತಿಳ್ಕೊಳ್ಳಿ ಸಾಕು ಸಾಹೇಬರು. ಪಾಪ ಈ ಕೇಸರಿ ಫುಲ್ ಕೇಸರೀಕರಣ ಆಗ್ಬಿಟ್ಟಿದ್ದಾರೆ. ಈಗ ಮೊನ್ನೆ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಯಾರು ಶಾಲ್ ಹಾಕೊಂಡು ಹೋಗಿದ್ರು? ಅವರೇ ಹೇಳ್ತಾರೆ ನನ್ನ ಮಗ ಪಕ್ಷದ ಶಾಲ್ ಹಾಕೊಂಡು ಹೋಗ್ಬೇಕಾಗಿತ್ತು ಅಂತ. ಫಸ್ಟು ಅಲ್ಲಿ ಬುದ್ಧಿ ಹೇಳಿದ್ರೆ ಸಾಕಾಗಿದೆ. ರೀ ಸಿಎಂ ಮಾಡೋದು ಬಿಡೋದು ಕಾಂಗ್ರೆಸ್ ರೀ, ಜೆ ಡಿ ಎಸ್ ದಲ್ಲ. ವಿ ಆರ್ ನಾಟ್ ಎಟ್ ದ ಬಿಹೆಸ್ಟ್ ಆಫ್ ಜೆ ಡಿ ಎಸ್. ಅದು ಸಿಎಂ ಮಾಡೋದು ಪಿ ಎಂ ಮಾಡೋದು ನಮ್ಮ ಪಕ್ಷದ ವಿಚಾರ. ನಾವು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಜೆ ಡಿ ಎಸ್ಗೆ ಹೋಗಿ ಕೇಳಲ್ಲ ನಾವು ಯಾರಿಗೆ ಮಂತ್ರಿ ಮಾಡಬೇಕು, ಯಾರಿಗೆ ಟಿಕೆಟ್ ಕೊಡಬೇಕು ಅಂತ.